प्रमुख सुद्दियन्न नोडोण अदक्कू मुन्न क्विक आगि नोडोण टाप 24 लंच स्वीकरिसुत्तिद्दाग उप अरण्य संरक्षणा अधिकारी लोकायुक्त बलगि बिद्दिरुव घटने मडिकेरियल्लि नडेदिदे उप अरण्य संरक्षणा अधिकारी पूर्णिमा मयूर उदय कार्वीकर एनुववरिंद हण पडेयुत्तिद्द वेळे लोकायुक्त दाळि नडेदिदे लोकायुक्त डीएसपी पवन कुमार नेतृत्वदल्लि रेड माडि हण पडेयुत्तिद्द वेळेये अधिकारिगळु उप अरण्य संरक्षणा अधिकारियन्न वशक्के पडेदिद्दारे चुनाव समीपस्तिदंते आफर सुरिमळे जोर आगिदे विशेषवागि मागडियल्लि साइट राजकीय शुरुवागिदु बीजेपी टिकेट आकांक्षी प्रसाद गौड 3000 निवेशन नीडलु मुंदागिद्दारे उद्यमी आगिरुव प्रसाद गौड ई हिंदे 1 लक्ष महिळेयरिगे चिन्नद मूगुतियन्न नीडिदरु सीमंत कार्यक्रमवन्न नडेसिदरु हागू धर्म यात्रेगळन्न आयोजिसिदरु ईग 3000 मंदिगे निवेशन नीडोदागि घोषिसिद्दारे मागडि विधानसभा क्षेत्रदल्लि मतदाररिगे ई बंपर आफर दोरिता इदे यादगिरी जिले सुरपुर तालूकिन केंबावी पट्टणदल्लि विजय संकल्प रथयात्रेयल्लि गद्दल सृष्टियागिदे ई संदर्भदल्लि माजी सीएं जगदीश शेट्टर कारु हागू पोलीस भद्रता वाहनक्के बीजेपी कार्यकर्तरु अड्ड हाकिद्दारे सचिव श्रीरामुलु सीटी रवि नेतृत्वद रथयात्रे तंडदिंद विजय संकल्प रथयात्रे रोड शो निगदियागित्तु आ वेळेयल्लि बीजेपी कार्यकर्तरु मुत्तिगे हाकिद्दारे दारि बिडुवंते मनवि माडिदरु उपद कार्यकर्तर नडेयिंद केरळिद शासक राजुगौड बीजेपी कार्यकर्तरन्न एळेदु हाकलु मुंदागिद्दारे इष्टेल्ल घटने नडेदरू कूड माजी सीएं जगदीश शेट्टर मात्र कारिनिंद केळगिळियदे हागे तेरळिद्दारे गदग जिल्लेय शिरहट्टी शासक रामण्ण लमाणि बेंबलिगरिगे ग्रामस्थरु क्लास तेगेदुकोंडिरुव घटने लक्ष्मेश्वर तालूकिन रामगेरियल्लि नडेदिदे रामगेरियिंद बसापुर ग्रामद मध्ये रैत संपर्क रस्ते निर्माणक्के भूमि पूजे माडुव वेळे रैतरु तराटेगे तेगेदुकोंडिद्दारे इदे रस्ते मध्ये केल किरि सेतुवे निर्मिसलु रैतरु मनवियन्न माडिदरु सेतुवे निर्मिसदिद्रे कामगारि माडबेडि अंत वाग्दाळि माडिद्दारे ಈ ವೇಳೆ ಬೆಂಬಲಿಗರಿಗೆ ಮತ್ತು ಕೆಲವು ರೈತರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಬೆಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಅಚ್ಚ ಕನ್ನಡಿಗರೇ ಇರುವ ತಮಿಳುನಾಡಿನ ತಾಳವಾಡಿಯಲ್ಲಿ ಕೋಮು ಸೌಹಾರ್ದತೆ ಸಾರುವ ಗ್ರಾಮ ದೇವತೆ ಮಾರಮ್ಮ ದೇವಿಯ ಕೊಂಡೋತ್ಸವ ವಿಜೃಂಭಣೆಯಿಂದ ನಡೆದಿದೆ ಇಲ್ಲಿ ಮಸೀದಿ ಹಾಗೂ ಮಾರಮ್ಮ ದೇವಾಲಯ ಅಕ್ಕಪಕ್ಕದಲ್ಲೇ ಇದ್ದು ಮಸೀದಿ ಮುಂದೆಯೇ ಉತ್ಸವ ನಡೆಯುತ್ತೆ ಮಾರಮ್ಮ ದೇವಾಲಯದ ಅರ್ಚಕ ಮಸೀದಿ ಮುಂದೆ ಸಿದ್ಧಪಡಿಸಲಾದ ಕೊಂಡವನ್ನ ಹಾಯ್ದಾಗ ಭಕ್ತರ ಜಯಘೋಷ ಮುಗಿಲು ಮುಟ್ಟಿತು ಪ್ರತಿ ವರ್ಷ ಇಲ್ಲಿ ಮಸೀದಿ ಮುಂದೆಯೇ ಕೊಂಡೋತ್ಸವ ನಡೆಯತಾ ಇದ್ದು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಹಂಪಿಯ ತುಂಗಭದ್ರಾ ನದಿಯಲ್ಲಿ ಅಮೆರಿಕ ಪುರಾತತ್ವ ತಜ್ಞ ಜಾನ್ ಮೆರ್ವಿನ್ ಫ್ರೆಂಚ್ ಅಸ್ಥಿಯನ್ನು ವಿಸರ್ಜಿಸಲಾಗಿದೆ 1981 ರಿಂದ ಫ್ರೆಂಚ್ ಸತ್ತವಾಗಿ ಹಂಪಿಗೆ ಆಗಮಿಸುತ್ತಿದ್ದರು ಇತ್ತೀಚೆಗೆ ಲಂಡನ್ ನಲ್ಲಿ ಜಾನ್ ಕ್ಯಾನ್ಸರ್ ನಿಂದ ನಿಧನರಾಗಿದ್ದರು ನಿಧನದ ಬಳಿಕ ಹಂಪಿಯಲ್ಲಿ ಅಸ್ಥಿ ವಿಸರ್ಜನೆ ಮಾಡುವಂತೆ ತಮ್ಮ ಕೊನೆ ಆಸೆಯನ್ನು ಹೇಳಿಕೊಂಡಿದ್ರಂತೆ ಹೀಗಾಗಿ ಹಿಂದೂ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಮಗಳು ಆಲಿಸ್ ಮೊಮ್ಮಗ ವಿಲಿಯಂ ಹಂಪಿಗೆ ಭೇಟಿ ನೀಡಿ ಅಸ್ಥಿ ವಿಸರ್ಜನೆ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ದೆಹಲಿ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾರನ್ನ ಬಂಧಿಸಿದ್ದಾರೆ ತಿಹಾರ್ ಸೆಂಟ್ರಲ್ ಜೈಲ್ನಲ್ಲಿ 8 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ಸಿಸೋಡಿಯಾರನ್ನ ವಿಚಾರಣೆ ನಡೆಸಿದ್ದಾರೆ ಅಬಕಾರಿ ನೀತಿ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದೆ ಇನ್ನು ಮನೀಶ್ ಸಿಸೋಡಿಯಾ ಜಾಮೀನು ಅರ್ಜಿಯ ವಿಚಾರಣೆ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ನಲ್ಲಿ ನಡೆಯಲಿದೆ ಮನೀಶ್ ಸಿಸೋಡಿಯಾರನ್ನ ಇಡಿ ಬಂಧಿಸಿದ್ದಕ್ಕೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಕೇಂದ್ರ ಸರ್ಕಾರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮನೀಶ್ ಸಿಸೋಡಿಯಾ ಅವರನ್ನ ಜೈಲಿನಲ್ಲಿ ಇಡಲು ಕೇಂದ್ರ ಪ್ರಯತ್ನಿಸುತ್ತಾ ಇದೆ ಸಿಸೋಡಿಯಾ ವಿರುದ್ಧ ಸಿಬಿಐ ಗೆ ಯಾವುದೇ ಸಾಕ್ಷ್ಯಾಧಾರ ಸಿಕ್ಕಿಲ್ಲ ಹೀಗಾಗಿ ಜಾರಿ ನಿರ್ದೇಶನಾಲಯ ಮನೀಶ್ ಸಿಸೋಡಿಯಾ ಬಂಧಿಸಿದೆ ಎಂದು ಮನೀಶ್ ಬಿಡುಗಡೆಯಾಗಬೇಕಿತ್ತು ಆದ್ದರಿಂದ ಇಡಿ ಅವರನ್ನ ಬಂಧಿಸಿದೆ ಅಂತ ಆರೋಪಿಸಿದ್ದಾರೆ ತೆಲಂಗಾಣ ಸಿಎಂ ಕೆಸಿಆರ್ ಪುತ್ರಿ ಕೆ ಕವಿತಾಗೆ ಇಡಿ ಸಮನ್ಸನ್ನ ನೀಡಿದೆ ಎಂದು ವಿಚಾರಣೆಗೆ ಹಾಜರಾಗಲು ಇಡಿ ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಇಡಿ ಅಧಿಕಾರಿಗಳಿಗೆ ಪತ್ರ ಬರೆದ ತೆಲಂಗಾಣ ಎಂಎಲ್ಸಿ ಕವಿತಾ ಮಾರ್ಚ್ 11 ರಂದು ವಿಚಾರಣೆಗೆ ಹಾಜರಾಗುವುದಾಗಿ ಹೇಳಿದ್ದಾರೆ ಮೊನ್ನೆ ಕವಿತಾ ಆಪ್ತ ಅರುಣ್ ಪಿಳ್ಳೈರನ್ನ ಇಡಿ ಅಧಿಕಾರಿಗಳು ಬಂಧಿಸಿದರು ಪಿಳ್ಳೈ ಬಂಧನದ ಬೆನ್ನಲ್ಲೇ ಇಡಿ ಕವಿತಾಗೆ ಸಮನ್ಸನ್ನ ನೀಡಿದೆ ದೆಹಲಿ ಅಬಕಾರಿ ನೀತಿ ಕೇಸ್ನಲ್ಲಿ ಕವಿತಾಗೆ ಇಡಿ ಸಮನ್ಸನ್ನ ನೀಡಿದೆ ದೇಶಾದ್ಯಂತ ಹೋಳಿ ಸಂಭ್ರಮದ ನಡುವೆ ದುರಂತವೊಂದು ಸಂಭವಿಸಿದೆ ಮಹಾರಾಷ್ಟ್ರದ ಗಾಜಿಯಾಬಾದ್ನಲ್ಲಿ ಹೋಳಿ ಆಡಿದ ನಂತರ ಸ್ನಾನಕ್ಕೆಂದು ಹೋದ ದಂಪತಿ ಗ್ಯಾಸ್ ಗೀಜರ್ ಸೋರಿಕೆಯಿಂದ ಸಾವನ್ನಪ್ಪಿದ್ದಾರೆ ಬಾಗಿಲು ಒಡೆದು ದೀಪಕ್ ಗೋಯಲ್ ಮತ್ತು ಪತ್ನಿ ಶಿಲ್ಪಾ ಅವರ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ ಸದ್ಯ ಪೊಲೀಸರು ಇಬ್ಬರ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ದಾರೆ
ತಿಂಗಳುಗಟ್ಟಲೆ ಶ್ರಮವಹಿಸಿ ಬೆಳೆದಿದ್ದ ಈರುಳ್ಳಿ ಬೆಲೆಗೆ ಸರಿಯಾದ ಬೆಲೆ ಸಿಗದ ಕಾರಣ ರೈತರೊಬ್ಬರು ಹೊಲದಲ್ಲಿದ್ದ ಈರುಳ್ಳಿ ಬೆಳೆಗೆ ಬೆಂಕಿ ಹಚ್ಚಿದ್ದಾರೆ। ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದೆ। ಕೃಷ್ಣ ಡೊಂಗ್ರೆ ಎಂಬ ರೈತ 1.5 ಎಕರೆಯಲ್ಲಿ ಬೆಳೆದಿದ್ದ ಈರುಳ್ಳಿ ಬೆಳೆಗೆ ಬೆಂಕಿ ಹಚ್ಚಿ ನಾಶ ಮಾಡಿದ್ದಾರೆ। ಕಳೆದ 4 ತಿಂಗಳಿಂದ ಈರುಳ್ಳಿ ಬೆಳೆಗೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇವೆ। ಮಾರುಕಟ್ಟೆಗೆ ಸಾಗಿಸಲು 30,000 ವೆಚ್ಚ ಮಾಡಬೇಕಾಗಿದೆ। ಹೇಗಿದ್ದು ಈಗಿನ ಈರುಳ್ಳಿ ಮಾರುಕಟ್ಟೆ ದರದಲ್ಲಿ ಕೇವಲ 25,000 ದೊರೆಯಲಿದೆ। ಈರುಳ್ಳಿ ದಹನದ ಸಮಾರಂಭಕ್ಕೆ ಸಿಎಂ ಏಕನಾಥ ಶಿಂದೆರನ್ನ ರಕ್ತದಲ್ಲಿ ಪತ್ರ ಬರೆದು ಆಹ್ವಾನಿಸುತ್ತೇನೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ। ಕಾಶ್ಮೀರಿ ವಿದ್ಯಾರ್ಥಿಗಳಿಗೆ ಪಾಕಿಸ್ತಾನದಲ್ಲಿ ಎಂಬಿಬಿಎಸ್ ಸೀಟ್ಗಳನ್ನು ಮಾರಾಟ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ದಾಳಿ ನಡೆಸಿದೆ। ಜಮ್ಮು ಕಾಶ್ಮೀರದ 3 ಸ್ಥಳಗಳಲ್ಲಿ ದಾಳಿ ಮಾಡಲಾಗಿದೆ। ಹರಿಯತ್ ಮುಖಂಡರ ಕೆಲವು ಮನೆಗಳ ಮೇಲೆ ದಾಳಿ ಮಾಡಲಾಗಿದೆ। ಅನಂತನಾಗ್ನ ಖ್ವಾಜಿ ಯಾಸಿರ್, ಜಫರ್ ಭಟ್ ಮತ್ತು ಮೊಹಮ್ಮದ್ ಇಕ್ಬಾಲ್ ಖ್ವಾಜಾ ನಿವಾಸಗಳ ಮೇಲೆ ದಾಳಿಗಳನ್ನು ನಡೆಸಲಾಗಿದೆ ಅಂತ ಇಡಿ ಅಧಿಕಾರಿಗಳು ತಿಳಿಸಿದ್ದಾರೆ। ಪಶ್ಚಿಮ ಬಂಗಾಳದ ಬಹುಕೋಟಿ ಶಿಕ್ಷಕರ ನೇಮಕಾತಿ ಹಗರಣದ ತನಿಖೆ ನಡೆಸುತ್ತಿರುವ ಜಾರಿ ನಿರ್ದೇಶನಾಲಯ ಟಾಲಿವುಡ್ ನಟ ಅನುಪ್ರಿಯೋ ಸೇನ್ ಗುಪ್ತಾಗೆ ಇಡಿ ನೋಟಿಸ್ ಅನ್ನು ನೀಡಿದೆ। ಇನ್ನು ಕೋಲ್ಕತ್ತಾದ ಉತ್ತರ ಹೊರವಲಯದಲ್ಲಿರುವ ಸಾಲ್ಟ್ ಲೇಕ್ ನಲ್ಲಿರುವ ಇಡಿ ಕಚೇರಿಗೆ ಹಾಜರಾಗುವುದಾಗಿ ನಟ ಅನುಪ್ರಿಯೋ ಸೇನಾ ಗುಪ್ತಾ ಇಡಿಗೆ ಖಚಿತಪಡಿಸಿದ್ದಾರೆ। ಕಾಂಗ್ರೆಸ್ ನಾಯಕ ಕುಂತಲ್ ಘೋಷ್ ಅವರ ದಾಖಲೆಗಳ ಕ್ರಾಸ್ ಚೆಕ್ ನಂತರ ಕೇಸ್ನಲ್ಲಿ ಅನುಪ್ರಿಯೋ ಸೇನ್ ಗುಪ್ತಾ ಹೆಸರು ಕೇಳಿಬಂದಿದೆ। ಸದ್ಯ ಘೋಷ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ। ದೇಶದಲ್ಲಿ ರಾಹುಲ್ ಗಾಂಧಿ ಮಾತನ ಯಾರು ಕೇಳೋದಿಲ್ಲ, ಆದ್ರಿಂದ ವಿದೇಶದಲ್ಲಿ ಅವರು ಮಾತನಾಡುತ್ತಿದ್ದಾರೆ ಅಂತ ಮಧ್ಯಪ್ರದೇಶ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ। ಇಡಿ ದೇಶವೇ ನಾಚಿಕೆಯಿಂದ ತಲೆ ತಗ್ಗಿಸುವಂತ ಬಾಲಿಶ ಮಾತುಗಳನ್ನು ರಾಹುಲ್ ಗಾಂಧಿ ಆಡಿದ್ದು ಅವರು ಮಗುವಿನಂತೆ ಹೇಳ್ತಾರೆ। ಇದನ್ನ ನೋಡಿದ್ರೆ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಕರುಣೆ ಉಂಟಾಗ್ತಿದೆ ಅಂತ ಸಿಎಂ ರಾಹುಲ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ। ಇನ್ನು ಮಾಜಿ ಸಿಎಂ ಕಮಲ್ನಾಥ್ರನ್ನ ತರಾಟೆಗೆ ತೆಗೆದುಕೊಂಡ ಸಿಎಂ ಚೌಹಾಣ್ ಕಳೆದ ಚುನಾವಣೆಯಲ್ಲೂ ನಾಥ್ ಸುಳ್ಳಿನ ಮೇಲೆ ಅವಲಂಬಿತರಾಗಿದ್ರು, ಅವರು ನೀಡಿದ ಭರವಸೆಯನ್ನ ಈಡೇರಿಸಲಿಲ್ಲ ಅಂತ ಗುಡುಗಿದ್ದಾರೆ। ಭಾರತೀಯ ಸೇನೆ ಜಮ್ಮು ಕಾಶ್ಮೀರದ ದೋಡಾದಲ್ಲಿ 100 ಅಡಿ ಎತ್ತರದ ಧ್ವಜ ಸ್ತಂಭದ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಲಾಗಿದೆ। ಜಮ್ಮು ಕಾಶ್ಮೀರದ ಕ್ರೀಡಾ ಸ್ಟೇಡಿಯಂನಲ್ಲಿ ರಾಷ್ಟ್ರ ಧ್ವಜವನ್ನು ಸ್ಥಾಪಿಸಲಾಗಿದ್ದು ಕೇಂದ್ರಾಡಳಿತದ ಪ್ರದೇಶದಲ್ಲಿನ ಜನರ ಮನಸ್ಸಿನಲ್ಲಿ ದೇಶಭಕ್ತಿ ಉತ್ತೇಜಿಸುವ ಉದ್ದೇಶವನ್ನು ಹೊಂದಲಾಗಿದೆ। ಮೇಜರ್ ಜನರಲ್ ಅಜಯ್ ಕುಮಾರ್ ಬಂಡಾಯ ನಿಗ್ರಹ ಕಾರ್ಯಾಚರಣೆ, ದೋಡಾ ಸಾಂಸ್ಕೃತಿಕ ಉತ್ಸವಗಳ ಉದ್ಘಾಟನಾ ಸಮಾರಂಭದಲ್ಲಿ ತ್ರಿವರ್ಣ ಧ್ವಜವನ್ನು ಸಾರ್ವಜನಿಕರಿಗೆ ಸಮರ್ಪಿಸಿದರು। ಚಿನ್ನ ಕಳ್ಳ ಸಾಗಾಣೆ ಮಾಡುತ್ತಿದ್ದ ಏರ್ ಇಂಡಿಯಾ ಕ್ಯಾಬಿನ್ ಸಿಬ್ಬಂದಿಯನ್ನ ಕೇರಳದ ಕೊಚ್ಚಿ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ। ವಯನಾಡು ಮೂಲದ ಶಫಿ ಎಂಬಾತನನ್ನ ಕಸ್ಟಮ್ಸ್ ಪ್ರಿವೆಂಟಿವ್ ಕಮಿಷನರೇಟ್ ಪೊಲೀಸರು ಬಂಧಿಸಿದ್ದಾರೆ। ಬಂಧಿತ ಆರೋಪಿಯಿಂದ 1487 ಗ್ರಾಂ ಚಿನ್ನಾಭರಣವನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ। ಬಹ್ರೇನ್ ಕೊಯಿಕೋಡ್ ಕೊಚ್ಚಿ ಸೇವೆಯ ಕ್ಯಾಬಿನ್ ಸಿಬ್ಬಂದಿ ಶಫಿ ಎಂಬಾತ ಚಿನ್ನ ಕಳ್ಳ ಸಾಗಾಣೆ ಮಾಡುತ್ತಿರುವುದಾಗಿ ಗೌಪ್ಯ ಮಾಹಿತಿಯನ್ನ ಕಸ್ಟಮ್ಸ್ ಪ್ರಿವೆಂಟಿವ್ ಕಮಿಷನರೇಟ್ಗೆ ಲಭಿಸಿತ್ತು। ಈ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಲಾಗಿದೆ। ಭ್ರಷ್ಟಾಚಾರ ಪ್ರಕರಣ ಸಂಬಂಧ ಮಲೇಷಿಯಾದ ಮಾಜಿ ಪ್ರಧಾನಿ ಮೊಯಿದ್ದೀನ್ ಯಾಸಿನ್ರನ್ನ ತನಿಖಾ ಸಂಸ್ಥೆ ಬಂಧಿಸಿದ್ದು ಕೋರ್ಟ್ಗೆ ಹಾಜರುಪಡಿಸಲಾಗುವುದು ಅಂತ ತಿಳಿಸಿದೆ। ಮೊಯಿದ್ದೀನ್ ಯಾಸಿನ್ ವಿರುದ್ಧ ಸರ್ಕಾರಿ ಯೋಜನೆಗಳ ಅನುಮೋದನೆಗೆ ಸಂಬಂಧಪಟ್ಟಂತೆ ಹಣ ಅಕ್ರಮ ವರ್ಗಾವಣೆ ಸೇರಿದಂತೆ ಹಲವು ಆರೋಪಗಳಿವೆ। ವಿಚಾರಣೆಗಾಗಿ ಕಚೇರಿಗೆ ಬಂದಿದ್ದಾಗಲೇ ಬಂಧಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ। ಯಾಸಿನ್ ಮಾರ್ಚ್ 2020 ರಿಂದ ಆಗಸ್ಟ್ 2021 ರವರೆಗೂ ಪ್ರಧಾನಿಯಾಗಿದ್ದರು। ನೇಪಾಳದ ನೂತನ ಅಧ್ಯಕ್ಷರಾಗಿ ರಾಮಚಂದ್ರ ಪೌಡೆಲ್ ಆಯ್ಕೆಯಾಗಿದ್ದಾರೆ। ನೇಪಾಳದ ನೂತನ ಅಧ್ಯಕ್ಷರ ಆಯ್ಕೆಗಾಗಿ ಚುನಾವಣೆ ನಡೆಸಲಾಗಿತ್ತು। ಈ ವೇಳೆ ರಾಮಚಂದ್ರ ಪೌಡೆಲ್ 33,802 ಮತಗಳನ್ನು ಪಡೆದುಕೊಂಡಿದ್ದರೆ ಪ್ರತಿಸ್ಪರ್ಧಿ ಸುಭಾಷ್ ಚಂದ್ರ ನೇಂಬ್ವಾಗ್ 15,518 ಮತಗಳನ್ನು ಪಡೆದುಕೊಂಡಿದ್ದಾರೆ। ಪ್ರತಿಸ್ಪರ್ಧಿಗಿಂತ 15,000ಕ್ಕೂ ಹೆಚ್ಚು ಮತಗಳನ್ನು ಪಡೆದ ರಾಮಚಂದ್ರ ಪೌಡೆಲ್ ನೇಪಾಳದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ। ಚೀನಾ ಅಧ್ಯಕ್ಷ ಕ್ಷಿ ಜಿನ್ ಪಿಂಗ್ ದೇಶದ ಸೇನಾಪಡೆಗಳನ್ನು ವಿಶ್ವ ದರ್ಜೆ ಮಾನದಂಡಗಳ ಮೇಲ್ದರ್ಜೆಗೆ ಏರಿಸಲು ಕರೆ ನೀಡಿದ್ದಾರೆ। ಚೀನಾ ಅಮೆರಿಕ ಸಂಘರ್ಷದ ಸಾಧ್ಯತೆಗಳು ಹೆಚ್ಚಾಗ್ತಿರುವುದರ ಬಗ್ಗೆ ಉನ್ನತ ಮಟ್ಟದ ರಾಜತಾಂತ್ರಿಕ ಅಧಿಕಾರಿಗಳು ಎಚ್ಚರಿಕೆ ನೀಡಿರುವ ಕೆಲವೇ ದಿನಗಳಲ್ಲಿ ಕ್ಷಿ ಜಿನ್ ಪಿಂಗ್ ಈ ಕರೆಯನ್ನು ನೀಡಿದ್ದಾರೆ। ಕಾರ್ಯತಂತ್ರದ ಅಪಾಯಗಳನ್ನು ನಿಭಾಯಿಸಲು, ಕಾರ್ಯತಂತ್ರದ ಹಿತಾಸಕ್ತಿಗಳನ್ನು ಕಾಪಾಡಲು ಮತ್ತು ರಾಷ್ಟ್ರೀಯ ಕಾರ್ಯತಂತ್ರ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಬೇಕು ಅಂತ ಚೀನಾ ಅಧ್ಯಕ್ಷ ಹೇಳಿದ್ದಾರೆ। ಬಾಲಿವುಡ್ ನಟಿ ರಾಖಿ ಸಾವಂತ್ ದಾಂಪತ್ಯ ಕಲಹ ಮುಂದುವರೆದಿದೆ। ಪತಿ ಆದಿಲ್ ಖಾನ್ ನನ್ನ ಈಗಾಗಲೇ ಜೈಲಿಗೆ ಹಾಕಲಾಗಿದೆ। ಇದರ ಮಧ್ಯೆ ರಾಖಿ ಸಾವಂತ್ ದುಬೈನಲ್ಲಿ ನಟನೆ ಡಾನ್ಸ್ ಹೇಳಿಕೊಡುವ ಅಕಾಡೆಮಿಯನ್ನು ಆರಂಭಿಸಿದ್ದಾರೆ। ಈ ವೇಳೆ ಮಾತನಾಡಿದ ರಾಖಿ ಸಾವಂತ್,
ಮೈಸೂರಿನ ಜೈಲಿನಲ್ಲಿ ಇದ್ದುಕೊಂಡು ಆದಿಲ್ ನನಗೆ ಮೆಸೇಜ್ ಮಾಡಿ ಒಂದು ಅವಕಾಶ ಕೊಡು ಅಂತ ಕೇಳ್ತಿದ್ದಾನೆ. ಆದಿಲ್ ಕುರಾನ್ನ ಮೇಲೆ ಆಣೆ ಮಾಡಿ ಸರಿಯಾಗಿ ಇರ್ತೀನಿ ಅಂತ ಹೇಳಬೇಕು. ಆದಿಲ್ ಖಾನ್ ನನ್ನ ತಾಯಿಯನ್ನ ವಾಪಸ್ ತರ್ತಾನ ಸಾಧ್ಯವಿಲ್ಲ, ಹಾಗಾಗಿ ನಾನು ಆದಿಲ್ ನನ್ನ ಕ್ಷಮಿಸಲ್ಲ ಅಂತ ಹೇಳಿದ್ದಾರೆ. ಇಂದಿನಿಂದ ಪ್ಯಾನ್ ಇಂಡಿಯಾ ಪ್ರಮೋಷನ್ ಸ್ಟಾರ್ಟ್ ಮಾಡಿರೋ ಕಬ್ಜಾ ಟೀಮ್ ಮುಂಬೈನಲ್ಲಿ ಬೈಕ್ ರ್ಯಾಲಿ ಮಾಡಿ ರಣಕಹಳೆ ಊದಿದೆ. ಮುಂಬೈ ಮೂಲದ ಬುಲೆಟ್ ಕ್ಲಬ್ನ ಸುಮಾರು 60 ಬೈಕ್ ರೈಡರ್ಗಳು ಕಬ್ಜಾ ಟ್ರೇಲರ್ ನೋಡಿ ಫಿದಾ ಆಗಿದ್ದು ಖುದ್ದು ತಾವೇ ಈ ಬೈಕ್ ರೈಡ್ ಆಯೋಜಿಸಿದ್ದಾರೆ. ಮುಂಬೈನ ಲೋಕಲ್ ವಾಲಾದಿಂದ ಪಾರ್ಕ್ ಬಿಲ್ಡಿಂಗ್ ವರೆಗೂ ಸುಮಾರು 2.5 ಕಿಲೋಮೀಟರ್ ಬೈಕ್ ರ್ಯಾಲಿ ನಡೆದಿದೆ. ಈ ರ್ಯಾಲಿಯಲ್ಲಿ ಕಬ್ಜಾ ಸಿನಿಮಾದ ಹಿಂದಿ ವಿತರಕ ಆನಂದ್ ಪಂಡಿತ್ ಹಿಂದೆ ಕೂತು ರಿಯಲ್ ಸ್ಟಾರ್ ಜಾಲಿ ಟ್ರಿಪ್ ಮಾಡಿದ್ರು. ಮತ್ತೊಂದು ಬೈಕ್ನಲ್ಲಿ ಶ್ರೇಯಾ ಶರಣ್ ಸವಾರಿ ಮಾಡಿ ಎಂಜಾಯ್ ಮಾಡಿದ್ರು. ಇವರಿಬ್ಬರ ಜೊತೆ ನಿರ್ದೇಶಕ ಆರ್ ಚಂದ್ರು ಹಾಗೂ ಕಿಚ್ಚ ಸುದೀಪ್ ಕೂಡ ಭಾಗವಹಿಸಿದ್ದು ಸ್ಪೆಷಲ್ ಆಗಿತ್ತು. ಸೌತ್ ನಟಿ ನಯನತಾರಾ ಹಾಗೂ ವಿಘ್ನೇಶ್ ಶಿವನ್ ಮುಂಬೈನಲ್ಲಿ ಅವರ ಮುದ್ದು ಮಕ್ಕಳ ಜೊತೆ ಕಾಣಿಸಿಕೊಂಡಿದ್ದಾರೆ. ಮಕ್ಕಳ ಜೊತೆಗೆ ದಂಪತಿ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದಾರೆ. ನಯನತಾರಾ ಹಾಗೂ ವಿಘ್ನೇಶ್ ಶಿವನ್ ಕಾಣಿಸಿಕೊಳ್ತಿದ್ದಂತೆ ಮಾಧ್ಯಮದವರು ಫೋಟೋ ಕ್ಲಿಕ್ಕಿಸಿದ್ದು ಈ ವೇಳೆ ನಟಿ ನಯನತಾರಾ ಮಗುವಿನ ಮುಖವನ್ನ ಕೈನಿಂದ ಕವರ್ ಮಾಡಿಕೊಂಡಿದ್ರು.